ನೇತಾಜಿ ವ್ಯಾಯಾಮ ಶಾಲೆ ನಡ್ಕೊಂಡು ಬರ್ತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಸುಮಾರು ವರ್ಷಗಳ ನಂತರ ಇದು ಬಹಳ ಶಿಥಿಲವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇದನ್ನು ಒಂದು ರಿನೋವೇಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಡಿ ಸಿಯವ್ರನ್ನ ನಾವೆಲ್ಲ ಹೋಗಿ ಅಪ್ರೋಚ್ ಮಾಡಿದ್ವಿ. ಹಾಗೇ ಈ ಭಾಗದ ಶಾಸಕರಾಗಿದ್ದಂತಹ ಸೋಮಶೇಖರ್ ಅವರು ಸಹ ಇದಕ್ಕೆ ಸ್ಪಂದಿಸಿ ನಮಗೆ ಒಂದು ಲೆಟ್ರನ್ನು ಕೊಟ್ಟರು. ಆ ಲೆಟ್ರನ್ನು ತೊಗೊಂಡೋಗಿ ಡಿ ಸಿಯವರ ಮುಖಾಂತರ ಸುಮಾರು ಒಂದು 7 ಲಕ್ಷ ಇನ್ಸ್ಟ್ರೂಮೆಂಟ್ನ ತಂದು ಈ ಒಂದು ಹುಡುಗರಿಗೆ ಒಂದು ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ವಿ. ಒಂದು ಮಾತಿದೆ, ವೇರ್ ದೇರ್ ಇಸ್ ಎ ಹೆಲ್ತ್ ದೇರ್ ಇಸ್ ಎ ವೆಲ್ತ್ ಅಂತ. ಸೊ ಹೆಲ್ತ್ ಒಂದು ಇನ್ನೊಂದು ಪ್ರಭಾವ ಇದೆ, ಹೆಲ್ತಿ ಮ್ಯಾನ್ ಆಲ್ವೇಸ್ ಸರ್ಚ್ ಫಾರ್ ವೆಲ್ತ್, ವೆಲ್ತಿ ಮ್ಯಾನ್ ಆಲ್ವೇಸ್ ಸರ್ಚ್ ಫಾರ್ ಹೆಲ್ತ್ ಅಂತ. ಹಾಗೆ ಮನುಷ್ಯ ಒಂದು ಸದೃಢವಾಗಿ ಬೆಳಿಬೇಕಂದ್ರೆ ಅಥವಾ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಂದ್ರೆ ಒಂದು ಆರೋಗ್ಯಪೂರ್ಣವಾದಂಥ ಸಮಾಜವನ್ನು ನಿರ್ಮಾಣ ಆಗಬೇಕು ಅಂದರೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಒಂದು ಭಾಳ ಇಲ್ಲೇನು ಹೆಚ್ಚಾಗಿ ನಾವು ಫೀಸನ್ನು ಕಲೆಕ್ಟ್ ಮಾಡಲ್ಲ, ಒಂದು ಮೇಂಟೆನೆನ್ಸ್ ಫೀಸ್ನ ಅದು ಬಲವಂತವಾಗಿ ನಾವು ಯಾರ ಹತ್ರನೂ ಕಲೆಕ್ಟು ಮಾಡೋದಿಲ್ಲ. ಒಂದು 100 ರೂಪಾಯಿ ಅಂತ ಇಟ್ಟಿದ್ದೀವಿ, ಅದು ಬಿಟ್ಟರೆ ಹೆಚ್ಚಿನ ಒಂದು ಫೀಸನ್ನು ನಾವು ಇಟ್ಟಿಲ್ಲ. ಒಂದು ಯಾಕೆಂದರೆ ಇಲ್ಲಿ ಬರುವಂಥವರೆಲ್ಲ ಮಧ್ಯಮ ವರ್ಗದ ಹುಡುಗರು, ಅವರು ಆ್ಯಕ್ಚುಲಿ ಇವಾಗ ಬೇರೆ ಕಡೆ ಹೋದರೆ ಅವರು 1,000 ರೂಪಾಯಿ ಕೊಡಬೇಕಾಗ್ತದೆ. ಹಾಗಾಗಿ ಅವ್ರಿಗೊಂದು ಸಹಾಯ ಆಗಬೇಕು ಅನ್ನೋದು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿ ಇದು ಒಂದು ಯಶಸ್ವಿನೂ ಆಗಿದೆ. ಆಮೇಲೆ ಇನ್ನೊಂದು ಕೇಳ್ಬಿಟ್ವಿ, ಈ ಒಂದು ಬಿಲ್ಡಿಂಗ್ ಏನಿದೆ ಇದನ್ನು ಹೊಡೆದಾಕಿ ಮುಂದೆ ಏನೋ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಬೇಕು, ದೊಡ್ಡದಾದಂತಹ ಒಂದು ಮಟ್ಟದಲ್ಲಿ ಪ್ರಮಾಣದಲ್ಲಿ ಮಾಡಬೇಕು ಒಂದು ಜಿಮ್ನ ಅನ್ನೋ ಒಂದು ಆಲೋಚನೆಯೂ ಇದೆ ಅನ್ನೋದು ನನ್ನ ಕಿವಿಗೂ ಬಿದ್ದಿದೆ. ಹಾಗೆ ನಾವು ಈ ಮೂಲಕ ಇಲ್ಲಿರೋ ಎಲ್ಲ ಯುವಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಅಂತಹ ಒಂದು ಪ್ರಯತ್ನ ಆದರೆ ಅದಕ್ಕೊಂದು ಪರ್ಯಾಯವಾಗಿ ಬೇರೆ ಜಾಗವನ್ನು ಕಲ್ಪಿಸಿಕೊಡಬೇಕು, ಆ ನಂತರ ಮುಂದೆ ಈ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಹಾಗಾಗಿ ಈ ಮುಂದೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆನೂ ಇದೆ, ನೋಡೋಣ. ದೈವ ಸಂಕಲ್ಪ ಇದ್ದರೆ ಅದು ಯಶಸ್ವಿ ಆಗುತ್ತೆ ಅನ್ನೋದು. ಹಾಗಾಗಿ ಮತ್ತೊಮ್ಮೆ ಮಗದ ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗೆಳೆಯ ಮತ್ತೆ ನಮ್ಮ